ಬಜೆಟ್ ಅಧಿವೇಶನ ಆರಂಭವಾಗಿ ಇವತ್ತಿಗೆ 10 ದಿನ ಕಳೆಯಿತು. ಈಗ ಸದನದಲ್ಲಿ ಅನುದಾನದ ವಾರ ಶುರುವಾಗಿದೆ. ಕೇಂದ್ರದ ಅನುದಾನದ ವಿಚಾರದಲ್ಲಿ ಸದಸ್ಯರ ಕಾದಾಟ ಆಯಿತು. ನವಲಗುಂದದ ಶಾಸಕ ಕೋನರೆಡ್ಡಿ ಈ ವಿಚಾರ ಪ್ರಸ್ತಾಪ ಮಾಡಿದರು. ಮಾತು ಮಾತಿಗೂ ಕೂಡ ಇತ್ತ ತಮ್ಮ ಹಳೆ ಫ್ರೆಂಡ್ಸ್ ಅನ್ನ ಕೆರಳಿದ್ರು ಲಕ್ಷ್ಮಣ ಸೌದಿ. ಕೈ ಮತ್ತು ಕಮಲ ಸದಸ್ಯರ ನಡುವೆ ಮಾತಿನ ಗುದ್ದಾಟ ಆಯಿತು. ಬಿಜೆಪಿ ನಾಯಕರ ಕಾಲೆಳೆಯುವ ಪ್ರಯತ್ನವನ್ನ ಮಾಡಿದ್ರು ಲಕ್ಷ್ಮಣ ಸೌದಿ. ಇತ್ತ ನವಲಗುಂದದ ಶಾಸಕ ಕೋನರೆಡ್ಡಿ ಕೇಂದ್ರ ಸರ್ಕಾರದ ಅನುದಾನದ ಬಗ್ಗೆ ವ್ಯಂಗ್ಯವಾಡಿದರು. ನಾವು ಗ್ಯಾರಂಟಿ ಕೊಟ್ಟಿದ್ದು ಹೆಂಗ್ ಸಮರ್ಥನೆ ಮಾಡ್ತೀವಿ? ನೀವೇನ್ ಗ್ಯಾರಂಟಿ ಕೊಟ್ಟಿದ್ರಲ್ಲ 15 ಲಕ್ಷ ಎಲ್ಲರ ಅಕೌಂಟಿಗೆ ಜಮಾ ಮಾಡ್ತೀವಿ ಅಂತ ಕೊಂಡು ಹೇಳಿ ಒಂದ್ ಅಕೌಂಟ್ ತೆಗಿಸಿ ಒಬ್ಬರಿಗೆ ಜಮಾ ಮಾಡಲಿಲ್ಲ. ಆಮೇಲೆ 2 ಲಕ್ಷ ಉದ್ಯೋಗ ಕೊಡ್ತೀವಿ ಅಂತಕೊಂಡು ಹೇಳಿ ಯುವಕರಿಗೆ ಹೇಳಿದ್ರಿ, ಅದು ಮಾಡಕ್ ಆಗ್ಲಿಲ್ಲ. ಅದೇ ರೀತಿಯಾಗಿ ರೈತರ ಆದಾಯವನ್ನ ಪ್ರಧಾನಮಂತ್ರಿಗಳು ಒಂದರೆ ಭಾಷಣದಾಗ 15 ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ಗೆ ಹಾಕ್ತೀನಿ ಒಂದರೆ ಮಾತಾಡಿ ಮುಗಿಸ್ಲಿ. ಸುಮ್ನೆ ಬೋಗಸ್ ಯಾಕೆ ಮಾತಾಡ್ತಾರೆ? ಆಯ್ತು, ಮತ್ತೆ ಚರ್ಚೆ ಮಾಡುವ. ಇಲ್ಲಿ ಯಾರು ನೋಡಿ, ಇಲ್ಲಿ ಅಲ್ಲ, ಇದರ ಬಗ್ಗೆ ಇಲ್ಲಿ ಕೂಡ ಚರ್ಚೆ ಮಾಡ್ಬೇಕಂತ ಇಲ್ಲ. ಯಾರು ಏನ್ ಹೇಳಿದ್ದಾರೆ? ಆಯ್ತು, ಅಶೋಕ್ ಅವ್ರ ಒಂದೇ ಒಂದು ಪ್ರಧಾನಮಂತ್ರಿಗಳ ಭಾಷಣದ ಒಂದು ತುಣುಕ್ ತೋರಿಸಲಿ. ಆಯ್ತು, ಬೇಜವಾಬ್ದಾರಿ ಮಾತಾಡಬಾರ್ದು. ಈ ದೇಶದ 15 ಲಕ್ಷ ರೂಪಾಯಿ ನಿಮ್ಮ ಅಕೌಂಟಿಗೆ ಹಾಕ್ತೀನ ಅಂತ ಮಾತು ಹೇಳಿಲ್ಲ. ಆಯ್ತು, ಉದ್ದೇಶಪೂರ್ವಕವಾಗಿ ಈಗ ಕೇಂದ್ರದ ಬಿಜೆಪಿ ಸರ್ಕಾರ ಈಗ ಇದನ್ನು ನನಗೆ ಹೇಳಕ್ ಬಿಡಿ. ಆಮೇಲೆ ನೀವು ಕ್ಲಾರಿಫೈ ಹೇಳ್ತೇನೆ. ನೀವೇನು ಮಾತಾಡ್ತೀರಿ? ಆಯ್ತು, ನಾನು ಮಾತಾಡ್ತೇನೆ. ಕೊಟ್ಟಿರಿ ಕೊಟ್ಟಾರು ಮಾತಾಡಿ. ಏ ಬಿಡ್ರಿ, ಎತ್ತಾಳವ್ರ ಕೋನರೆಡ್ಡಿ. ಅಲ್ಲ ಹೇಳಿಲ್ಲ ಕೋನರೆಡ್ಡಿ ಅವ್ರಿ, ಈ ಕಡೆ ಮಾತಾಡಿ. ಅಬ್ಬಾಯ್ ಕೋನರೆಡ್ಡಿ ಅವ್ರ ಇಲ್ಲಿ ಕೂತ್ಕೊಳ್ಳಿ. ಆಯ್ತಪ್ಪ ಕೂತ್ಕೊಳ್ಳಿ, ಆಯ್ತು ನಾವು ತೋರಿಸ್ತೇವೆ, ಕೂತ್ಕೊಳ್ಳಿ. ಅದೇ ಒಂದು ಉದ್ಯೋಗ ಆಗ್ಬಿಟ್ಟಿದೆ. ಈಗ ಆಯ್ತು, ಒಂದ್ ನಿಮಿಷ ಆಯ್ತು. ಮಾತಾಡ್ತಾರಲ್ಲ ನೀವು, ಮಾತಾಡ್ತಾರಲ್ಲ ನೋಡಿ, ನೀವು ಮಾತಾಡ್ರಿ. ಎಲ್ಲಿ ಕೇಳಿ ಈಗ ವಿಚಾರಿ. ಈ ಆಯ್ತು ಆಯ್ತು ಆಯ್ತು, ಈಗ ಕೂತ್ಕೊಳ್ಳಿ. ಆಯ್ತು, ಗ್ಯಾರಂಟಿ ಕೊಟ್ಟಿದ್ರ ಬಗ್ಗೆ ಟೀಕೆ ಟಿಪ್ಪಣಿ ಆಯ್ತು. ಇವತ್ತಿನ ಅಧಿವೇಶನದಲ್ಲಿ ನವಲಗುಂದದ ಶಾಸಕ ಕೋನರೆಡ್ಡಿ ಒಂದು ವಿಚಾರ ಪ್ರಸ್ತಾಪ ಮಾಡಿದ್ರು. ಏನ್ ವಿಚಾರ? ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವ ಮೊದಲು ಬೇರೆ ಬೇರೆ ದೇಶಗಳಲ್ಲಿರುವಂತಹ ನಮ್ಮ ದೇಶದವರು ಅಕ್ರಮವಾಗಿ ತೆಗೆದಿಟ್ಟಿರುವಂತಹ ಹಣವನ್ನ ವಾಪಸ್ ತೆಗೆದುಕೊಂಡು ಬರ್ತೀವಿ, ಆ ಹಣವನ್ನ ತೆಗೆದುಕೊಂಡು ಬಂದ್ರೆ 15 ಲಕ್ಷ ನಿಮಗೆ ಅಂತ ಮೋದಿಯವರು ಒಂದು ಭಾಷಣ ತುಣುಕದು. ಅದಕ್ಕೆ ಕೋನರೆಡ್ಡಿ ಹೇಳಿದ್ರು 15 ಲಕ್ಷ ರೂಪಾಯಿ ಅಕೌಂಟಿಗೆ ಹಾಕ್ತೀನಿ ಅಂತ ಹೇಳಿದ್ರಿ, ಜನಧನ ಖಾತೆಯನ್ನೂ ಮಾಡಿಸಿದ್ರಿ. ಯಾರಾದರೂ 15 ಲಕ್ಷ ರೂಪಾಯಿ ಹಾಕಿದ್ರಾ ನೀವು? ಯಾರದಾದ್ರೂ ಖಾತೆಗೆ 15 ಲಕ್ಷ ರೂಪಾಯಿ ಬಂದಿದೆಯಾ? ನಾವು ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾ ಇದ್ದೀವಿ, ನಾವು ಘೋಷಣೆ ಮಾಡಿದ್ದ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡ್ತಿದ್ದೀವಿ. ಬಿಜೆಪಿ ನಾಯಕರು ಇದನ್ನು ಮಾಡ್ತಿದ್ದಾರಾ ಅಂತ ಪ್ರಶ್ನೆ ಹಾಕಿದ್ರು. ತತ್ಕ್ಷಣವೇ ಬಸನಗೌಡ ಪಾಟೀಲ್ ಯತ್ನಾಳ ಎದ್ದು ನಿಂತರು. ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದ್ದಂತಹ ಒಂದೇ ಒಂದು ವಿಡಿಯೋ ತುಣುಕಿದ್ರೆ ರಾಜಕೀಯ ನಿವೃತ್ತಿ ಆಗ್ತೀನಿ, ನಾವು ಅಂತಹ ಭರವಸೆಯನ್ನು ಯಾವತ್ತೂ ಕೊಟ್ಟಿಲ್ಲ ಅಂತ ಯತ್ನಾಳ್ ಅವರು ಹೇಳಿದರು. ಅದಾದ ಬಳಿಕ ಮಾತಿನ ವಾಕ್ ಸಮರಗಳು ಶುರುವಾಯಿತು. ದೃಶ್ಯದಲ್ಲಿ ನೋಡ್ತಿದ್ದೀರಿ, ಇವರು ಅವರಿಗೆ ಹೇಳಿದರು, ಅವರು ಇವ್ರಿಗೆ ಹೇಳಿದರು. ಯತ್ನಾಳ್ ಅವರ ಬೆಂಬಲಕ್ಕೆ ಶ್ರೀವತ್ಸ ಜೋಶಿ ಆಗಿರ್ಬೋದು, ಕೆಲವೊಂದಿಷ್ಟು ಶಾಸಕರು ಬರುವ ಪ್ರಯತ್ನವನ್ನು ಮಾಡಿದರು. ಅದಾದ ಬಳಿಕ ಸ್ಪೀಕರ್ ಯುಟಿ ಖಾದರ್ ಕೂಡ ಇಬ್ಬರನ್ನು ಕೂಡ ಸಮಾಧಾನ ಪಡಿಸುವಂತಹ ಕೆಲಸಕ್ಕೆ ಮುಂದಾದರು. ಸ್ವಾರಸ್ಯಕರ ಚರ್ಚೆಗೆ 10ನೇ ದಿನದ ಅಧಿವೇಶನ ಇದೀಗ ಸಾಕ್ಷಿಯಾಗ್ತಿದೆ.
ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ಇದೀಗ ಮಾತಿನ ವಾಕ್ಸಮರ ಶುರುವಾಗಿದೆ. ಯತ್ನಾಳ ವರ್ಸಸ್ ಕೋನರೆಡ್ಡಿ.